ಇಟ್ ಈಸ್ ಬಿಕಾಸ್ ದಿ ಮಾಲ್ ಅಡ್ಮಿನಿಸ್ಟ್ರೇಷನ್ ಆಫ್ ದಿ ಗೌರ್ಮೆಂಟ್. ವಿದ್ಯುತ್ ಸಾಕಷ್ಟಿದೆ, ವಿದ್ಯುತ್ತಿನ ಸರಿಯಾದ ರೀತಿಯಲ್ಲಿ ಸರಬರಾಜು ಮಾಡೋಕ್ಕಾಗಲ್ಲ, ವಿತರಣೆ ಮಾಡೋಕ್ಕಾಯ್ತಾ ಇಲ್ಲ. ನಂಬರ್ ಒನ್. ನಂಬರ್ ಟೂ, ಕಲ್ಲಿದ್ದಲು ಕೂಡ ಕೊರತೆ ಇದೆ. ಈಗ ಕಲ್ಲಿದ್ದಲು ಅಲ್ಲದೇನೆ ಬೇರೆ ಸೋರ್ಸ್ಗಳಿಂದ ವಿದ್ಯುತ್ ಎಲ್ಲ ಉತ್ಪಾದನೆ ಆಗ್ತದೆ. ಸೋಲಾರ್ ಎನರ್ಜಿ ಉತ್ಪಾದನೆ ಆಗ್ತದೆ, ವಿಂಡ್ ಎನರ್ಜಿ ಉತ್ಪಾದನೆ ಆಗ್ತದೆ, ಆಮೇಲೆ ಥರ್ಮಲ್ ಎನರ್ಜಿ ಆಗೋದು. ಇವಕ್ಕೆಲ್ಲ ಫಸ್ಟ್ ಪ್ರಯಾರಿಟಿ ಕೊಟ್ಟು ಆಮೇಲೆ ಅವು ಸಾಲದೇ ಹೋದರೆ ಇದು ಮಾಡಬೇಕಾಗ್ತದೆ. ಐ ಡೋಂಟ್ ನೋ ನನಗೆ ಎಷ್ಟು ಯೂನಿಟ್ಟು ಉತ್ಪಾದನೆ ಆಗ್ತದೆ ಅನ್ನೋದು ಗೊತ್ತಿಲ್ಲ, ಎಷ್ಟು ಮೆಗಾವ್ಯಾಟ್ ಉತ್ಪಾದನೆ ಆಗ್ತದೆ ಅಂತ ಗೊತ್ತಿಲ್ಲ. ದೇರ್ ಇಸ್ ಎ ಸರ್ಪ್ಲಸ್ ಎನರ್ಜಿ ಇನ್ ಕರ್ನಾಟಕ, ಸರ್ಪ್ಲಸ್ ಇದೆ. ಇವ್ರಿಗೆ ಅದನ್ನು ಮ್ಯಾನೇಜ್ ಮಾಡೋಕ್ಕಾಯ್ತಾ ಇಲ್ಲ. ಇಟ್ ಇಸ್ ಬಿಕಾಸ್ ಅಧಿಕಾರಿಗಳು ಮಂತ್ರಿ ಮಾತು ಕೇಳಲ್ಲ, ಮಂತ್ರಿಗೇನು ಗೊತ್ತಿರಲ್ಲ. ಇದು ಪರಿಸ್ಥಿತಿ ಆಗಿರೋದು, ಮಂತ್ರಿಗಳಿಗೇನು ಗೊತ್ತಿರಲ್ಲ, ಅಧಿಕಾರಿಗಳು ಇವ್ರು ಮಾತು ಕೇಳಲ್ಲ. ಯಾಕಂದ್ರೆ ದುಡ್ಡು ತಕೊಂಡು ಟ್ರಾನ್ಸ್ಫರ್ ಮಾಡಿಬಿಟ್ಟಿರ್ತಾರೆ ಅವ್ರನ್ನ. ಯಾಕೆ ಕೇಳ್ತಾರೆ ಇವ್ರ ಮಾತು ಯಾಕೆ ಕೇಳ್ತಾರೆ? ಇದು ದಿ ಮೋಸ್ಟ್ ಕರಪ್ಟ್ ಗೌರ್ಮೆಂಟ್ ಎವರ್ ಕರ್ನಾಟಕ ಹ್ಯಾಡ್, ಮೋಸ್ಟ್ ಕರಪ್ಟ್ ಗೌರ್ಮೆಂಟ್. ಇಂಥ ಭ್ರಷ್ಟ ಸರ್ಕಾರ ಯಾವ ಕಾಲದಲ್ಲೂ ಕೂಡ ಬಂದಿರಲಿಲ್ಲ, ಇಷ್ಟೊಂದು ನಿಷ್ಕ್ರಿಯವಾದಂಥ ಸರ್ಕಾರ ಯಾವ ಕಾಲದಲ್ಲೂ ಕೂಡ ಬಂದಿರಲಿಲ್ಲ. ಏನು ಮಾಡಿದ್ದೀವಿ, ಮಾಡ್ತೀವಿ, ಕೆಲಸ ಮಾಡಿದ್ದೀವಿ, ಆ ಕೆಲಸ ಮಾಡಿದ್ದೀವಿ, ಏನು ಮಾಡಿದ್ದೀರಿ?